ಬಾ, 280 ಕೋಟಿ ಇಸ್ಲಾಂ ಧರ್ಮ ಈ ಜಗತ್ತಿನಲ್ಲಿ ಒಂದು ಸರಾಯಿ ಅಂಗಡಿ ಇಲ್ಲ ಅವ್ರ ಹೆಸರಿನಲ್ಲಿ. 280 ಕೋಟಿ ಸಮುದಾಯ ಕಟ್ಟದ ಇಸ್ಲಾಂ ಸಮುದಾಯ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಾನ್, ನಮಾಜ್, ರೋಸಾ, ಜಕಾತ್, ಹಸ್ ಕಟ್ಟದ. ನಾನು ವಿದೇಶ ಸುತ್ತು ಬಂದಿದ್ದೀನಿ, ಎಲ್ಲ ಕಡೆ ಸುತ್ತು ಬಂದಿದ್ದೀನಿ, ಇಡೀ ಜಗತ್ತು ಸುತ್ತಿದ್ದೀನಿ. ಎಲ್ಲೆಲ್ಲೂ ಇಸ್ಲಾಂ ಧರ್ಮದವರು ಸರ ವ್ಯಾಪಾರ ಮಾಡೋದಿಲ್ಲ. ನಮ್ಮದು ಹಣೆಬಾರ ದೇವ್ರನ್ನ ಶಿವ ಅಂತ ನಂಬಿಸಿವಿ, ಶಿವ ಅಂತ ದೇವ್ರನ್ನ ನಂಬ್ಯಾರ. ಹೊರಗೆ ಬಂದ ಕೂಡಲೇ ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ದೇಶ ಕಟ್ತಾರ. ದೇಶ ಏನು ಕಟ್ತೀರಪ್ಪ ತಮ್ಮ? ಮೊದಲು ಈ ದೇಶದಲ್ಲಿ ಸರಾಯಿ ಅಂಗಡಿಗಳನ್ನು ಮುಚ್ಚಿ ರಾಜಕಾರಣಿಗಳೇ, ಆಳುವ ರಾಜಕಾರಣಿಗಳೇ, ಮುಂದೆ ಆಳಬೇಕು ಅನ್ನಕ್ಕಂತ ರಾಜಕಾರಣಿಗಳೇ, ಮೊದಲು ಸರಾಯಿ ಅಂಗಡಿ ಬಂದ್ ಮಾಡ್ರಿ. ನಮ್ಮ ಮನೆಗಳಿಗೆ ನೀರು ಸಿಗಲಿ, ನೀರು ಸಿಗಲಿ. ಹಾಲು ಮಾರವನು ಗುಡಿಸಲಾಗಿದ್ದಾನ, ಹಾಲ್ಕೋ ಹಾಲು ಮಾರವನು 5-star ಓಟ್ಲಾ ಕುಂತಾನ ಈ ಜಗತ್ತಿನಲ್ಲಿ. ರೈತ ಬೀದಿಗೆ ಕುಂತಾನ, ರೈತ ಬೀದಿಗೆ ಕುಂತ ಹಾಲು ಮನೆಗೆ ತಂದು ಕೊಡಬೇಕು. ಹಾಲ್ಕೋ ಹಾಲು ಗುಡಿಸಲಲ್ಲ ಹೋಗಿ ಕುಡಿದು ಬರ್ತೀವಿ. ನೀವೇನು ಬಹಳ ದೊಡ್ಡವರಾಗಿದ್ದೀವಿ ಅಂತ ತಿಳ್ಕೊಬೇಡ್ರಿ. ನಮ್ಮಂಥ ಸ್ವಾಮಿಗಳಿಂದ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವ ರಾಜಕಾರಣಿಗಳಿಂದ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಂದ್ರ ಬಲ ಬೇಡ, ಚಂದ್ರಬಲ ಬೇಡ, ತಾರಾಬಲ ಬೇಡ. ನಿಮ್ಮ ನಿಮ್ಮ ತೋಳು ಬಲದಿಂದ ಬದುಕ್ತಕ್ಕಂಥ ಶಕ್ತಿ ನಿಮ್ಮ ಆತ್ಮದೊಳಗೆ ಬರಬೇಕಾಗಿದೆ ಅನ್ನತಕ್ಕಂಥದ್ದು. ಇವತ್ತು ಏನು ಮೋಸ, ಏನು ವಂಚನೆ, ಏನು ಧಗ. ಬಸವಣ್ಣ ಬಂದರೂ ಅಷ್ಟೇ, ನಮ್ಮಂಥ ಸ್ವಾಮಿಗಳು ಬಸವಣ್ಣ ಬಂದು ಹೇಳಿದ್ರು, ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅಂತ ಬಸವಣ್ಣ. ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ. ಅರ್ಥ ಆಯ್ತಾ? ತಿಳಿತಿಲ್ಲ. ಈಗ ನಾ ಬಂದು ಹೋದ ಮೇಲೆ ಏನು ಸಾಮಾನ್ಯ ನಡೀತಿದೆನಾ? ಇವ ಯಾಕೆ ಬಂದಾನ, ಯಾರು ಕರೆಸಿರ್ಬೋದು, ಯಾವ ರಾಜಕಾರಣಿ ಕರೆಸಿರ್ಬೋದು,